ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಬೆಳ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ, ಎಲ್ವಡಿ ಕೌರ್ 18 ವರ್ಷದ ಯುವಕನ ಮೇಲೆ ಕೇಸು ದಾಖಲು. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರಿಗೆ ಪ್ರತಿ ದೂರು ದಾಖಲು. ಭಟ್ಕಳ ತಾಲೂಕಾ ಬೆಳ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಿಳೆಯೊರ್ವರ ಮೇಲೆ ಅಂದಾಜು 18 ವರ್ಷದ ಗುರುಧ್ವಜ್ ರಮೇಶ್ ಗೊಂಡ ಎಂಬ ಯುವಕನೋರ್ವ ಹಲ್ಲೆ ನಡೆಸಿ ದೌರ್ಜನ್ಯ ನಡೆಸಿದ್ದು, ಈತನ ಮೇಲೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 354B ಅಡಿಯಲ್ಲಿ ನಾನ್ ಬೇಲೆಬಲ್ ಪ್ರಕರಣ ದಾಖಲಾಗಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ಯುವಕನ ಮನೆಯಿಂದಲೂ ಕೂಡ ದೂರಿಗೆ ಪ್ರತಿ ದೂರು ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ಬೆಳ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಿನಾಂಕ 5/12/2022 ಸುಮಾರು ಮಧ್ಯಾಹ್ನ 3:40 ಹೊತ್ತಿಗೆ ಸುಷ್ಮಾ ಎಂಬ ಮಹಿಳೆಯೋರ್ವರು ತನ್ನ ಮನೆಯಲ್ಲಿರುವಾಗ ತಾಲೂಕಿನ ಯಲ್ವಡಿ ಕೌರ್ ವ್ಯಾಪ್ತಿಯ ಗುರುಧ್ವಜ್ ರಮೇಶ್ ಗೊಂಡ ಎಂಬ ಯುವಕ ಮನೆಯನ್ನು ಅಕ್ರಮ ಪ್ರವೇಶ ಮಾಡಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅಮಾಯಕ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಅಲ್ಲದೆ ಕುತ್ತಿಗೆ ಒತ್ತಿ ಕೊಲೆಗೆ ಪ್ರಯತ್ನ ನಡೆಸಿದ್ದಾನೆ ಎಂದು ಹೇಳಲಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಹಲ್ಲೆಕೋರ ಯುವಕನ ಸಂಬಂಧಿಯಾದ ಸುಮತಿ ರಾಮಕೃಷ್ಣ ಮಹಲೆ ಇವರು ಯುವಕನಿಗೆ ಸುಷ್ಮಾ ಎಂಬ ಮಹಿಳೆಯ ಮೇಲೆ ಹಲ್ಲೆ ಹಾಗೂ ದೌರ್ಜನ್ಯ ನಡೆಸಲು ಸಹಕರಿಸಿದರು ಎಂದು ತಿಳಿದು ಬಂದಿದೆ. ಈ ಹಲ್ಲೆಯ ಸಂದರ್ಭದಲ್ಲಿ ದೌರ್ಜನ್ಯಕ್ಕೊಳಗಾಗುತ್ತಿರುವ ಮಹಿಳೆ ತಪ್ಪಿಸಿಕೊಂಡು ಹೊರಗೆ ಓಡಿ ಬರುತ್ತಿರುವಾಗ ಮಹಿಳೆಯ ಪತಿ ವಿಜೇಂದ್ರ ಮನೆಗೆ ವಾಪಸ್ಸಾಗುತ್ತಾರೆ. ಇದನ್ನು ನೋಡಿದ ಈ ಯುವಕ ವಿಜೇಂದ್ರ ಎಂಬ ವ್ಯಕ್ತಿಯ ಮೇಲೂ ಕಾಯಿ ಸುಲಿಯುವ ಸುಲ್ಮಣೆ ಹಾಗೂ ಹೆಲ್ಮೆಟ್ ಮೂಲಕ ಮುಖ ಬಾಯಿ ಕಣ್ಣುಗಳಿಗೆ ಹಲ್ಲೆ ನಡೆಸಿ ಕೊಲೆಗೆ ಪ್ರಯತ್ನ ನಡೆಸಿರುತ್ತಾನೆ ಎಂದು ತಿಳಿದು ಬಂದಿರುತ್ತದೆ. ಪ್ರಕರಣ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಈ ಹಲ್ಲೆಗೆ ಸಂಬಂಧಿಸಿದಂತೆ ಹಲ್ಲೆ ನಡೆಸಿದ ಯುವಕನ ತಾಯಿ ಮಮತಾ ರಮೇಶ್ ಗೊಂಡ ಇವರು ವಿಜೇಂದ್ರ ಎಂಬ ವ್ಯಕ್ತಿ ತನ್ನ ತಾಯಿ ಸುಮತಿಯ ಮೇಲೆ ಹಲ್ಲೆ ನಡೆಸಿರುತ್ತಾನೆ ಎಂದು ಪ್ರತಿ ದೂರನ್ನು ಗ್ರಾಮೀಣ ಠಾಣೆಯಲ್ಲಿ ದಾಖಲಿಸಿರುತ್ತಾರೆ. ಒಟ್ಟಾರೆ 18 ವರ್ಷದ ಯುವಕ ಗುರುಧ್ವಜ್ ರಮೇಶ್ ಗೊಂಡ ಮಹಿಳೆಯ ಮೇಲೆ ದೌರ್ಜನ್ಯ ನಡೆಸಿರುವುದು ತಾಲೂಕಿನಾದ್ಯಂತ ಸದ್ದು ಮಾಡುತ್ತಿದೆ. ಸತ್ಯ ಅಸತ್ಯಗಳು ಪೊಲೀಸ್ ತನಿಖೆಯಿಂದಲಷ್ಟೇ ತಿಳಿದು ಬರಬೇಕಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.